ಹಲೋ ಫ್ರೆಂಡ್ಸ್ ತಮಿಳಿನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾವಾಗಿದ್ದ ಧನುಷ್ ಅವರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ರಿಲೀಸ್ ಆಗಿದೆ ಇನ್ನು ಸಿನಿಮಾ ಆಡಿಯನ್ಸ್ಗಳಿಂದ ಮಿಕ್ಸ್ಡ್ ಒಪಿನಿಯನನ್ನು ಪಡೆದುಕೊಳ್ತಾ ಇದೆ ಯಾಕಂದ್ರೆ ಈ ಒಂದು ಸಿನಿಮಾದ ಟ್ರೈಲರ್ ಹಾಗೆ ಟೀಸರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ್ವು ಆದರೆ ಇದೀಗ ಸಿನಿಮಾ ಆಡಿಯನ್ಸ್ಗಳ ಎಕ್ಸ್ಪೆಕ್ಟೇಷನನ್ನು ರೀಚ್ ಮಾಡಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಸಿನಿಮಾವನ್ನ ನೋಡಿದಂತಹ ಸಾಕಷ್ಟು ಜನ ಆಡಿಯನ್ಸ್ಗಳಿಂದ ಈ ಒಂದು ಸಿನಿಮಾಗೆ ಮಿಕ್ಸ್ಡ್ ಒಪಿನಿಯನ್ ಬರ್ತಾ ಇದೆ ತಮಿಳಿನ ಧನುಷ್ ಅವರ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾಗೆ ಕರ್ನಾಟಕದಲ್ಲಿ ಜಾಸ್ತಿ ಥಿಯೇಟರ್ಗಳು ಸಿಕ್ಕಿಲ್ಲ ಕೇವಲ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾ ಅಷ್ಟೇ ಅಲ್ಲ ಬೇರೆ ಭಾಷೆಯ ಸಾಕಷ್ಟು ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಥಿಯೇಟರ್ಗಳೇ ಇಲ್ಲ ಯಾಕಂದರೆ ಕರ್ನಾಟಕದ ಬಹುತೇಕ ಥಿಯೇಟರ್ಗಳಲ್ಲಿ ಕಾಡೇರಾ ಸಿನಿಮಾ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ ಹೌದು ಫ್ರೆಂಡ್ಸ್ ತಮಿಳಿನ ಧನುಷ್ ಅವರ ಕ್ಯಾಪ್ಟನ್ ಮಿಲ್ಲರ್ ಇನ್ನು ತೆಲುಗಿನಲ್ಲಿ ಮಹೇಶ್ ಬಾಬು ಅವರ ಗುಂಟೂರ್ ಹಾಗೆ ಹನುಮಾನ್ ಸಿನಿಮಾಗಳು ರಿಲೀಸ್ ಆಗಿವೆ ಆದರೆ ಈ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ಥಿಯೇಟರ್ಗಳೇ ಸಿಗ್ತಾ ಇಲ್ಲ ದರ್ಶನ್ ಅವರ ಕಾಟೇರಾ ಸಿನಿಮಾ ಬೇರೆ ಭಾಷೆಯ ಸಿನಿಮಾಗಳಿಗೆ ಯಾವ ಮಟ್ಟಕ್ಕೆ ಟಕ್ಕರ್ ಕೊಡ್ತಾ ಇದೆ ಅಂದರೆ ಕಾಡೇರ ಸಿನಿಮಾ ರಿಲೀಸ್ ಆಗಿ ಇದೀಗ ಮೂರನೇ ವಾರಕ್ಕೆ ಎಂಟ್ರಿ ಕೊಟ್ಟಿದ್ರೂ ಕೂಡ ಬಹುತೇಕ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದೆ ಈಗಾಗಿನೇ ಥಿಯೇಟರ್ ಹೋನರ್ಗಳು ಕಾಟೇರಾ ಸಿನಿಮಾವನ್ನೇ ರನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ದರ್ಶನ್ ಅವರ ಕಾಟೇರಾ ಸಿನಿಮಾವನ್ನ ಯಾವಾಗ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡ್ತೀರಾ ಅಂತ ಸಾಕಷ್ಟು ಜನ ಬೇರೆ ಭಾಷೆಯ ಆಡಿಯನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಚಿತ್ರತಂಡದಿಂದ ಯಾವುದೇ ರೀತಿಯ ಮಾಹಿತಿ ಹೊರಬಿದ್ದಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಟೇರಾ ಸಿನಿಮಾ ಸಂಕ್ರಾಂತಿ ಹಬ್ಬಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕಾಟೇರಾ ಸಿನಿಮಾ ಪ್ಯಾನ್ ಇಂಡಿಯಾ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆದರೆ ಖಂಡಿತ ಬಾಕ್ಸ್ ಆಫೀಸ್ ಉಡಿ ಸಾಗೋದಂತೂ ಪಕ್ಕ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್